ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಇತಿಹಾಸ ವಿಭಾಗದ ಅಧ್ಯಾಯ ಮಧ್ಯಯುಗದ ಯುರೋಪ್. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ನೋಡ್ಬೋದು. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು. ಇಟಲಿ ದೇಶದಲ್ಲಿ ಈ ಪುನರುಜ್ಜೀವನ ಆರಂಭವಾಯಿತು. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್, ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಲ್ ಆಂಜಿಲೋ. ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಲ್ ಆಂಜಿಲೋ. ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು, ರೆಡ್ ಇಂಡಿಯನ್ಸ್ ಎಂದು ಕರೀತಾನೆ. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್, ವಿಕ್ಟೋರಿಯಾ ಹಡಗು. ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್, ಮಾರ್ಟಿನ್ ಲೂಥರ್. ಎರಡನೇ ಮುಖ್ಯ ಪ್ರಶ್ನೆ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು? ಉತ್ತರವನ್ನು ನೋಡೋಣ. ಪುನರುಜ್ಜೀವನದ ಎರಡು ಲಕ್ಷಣಗಳು, ಇಲ್ಲಿ ನಾಲ್ಕನ್ನು ತೆಗೆದುಕೊಳ್ಳಲಾಗಿದೆ, ಮಾನವತಾವಾದ, ವೈಚಾರಿಕತೆ, ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ, ಅಂದರೆ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದರು, ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ. ವಿದ್ಯಾರ್ಥಿಗಳು ಎರಡನೇ ಕೂಡ ಬರೀಬೋದು. ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳ ಮುದ್ರಣ, ಪುಸ್ತಕಗಳ ಬೆಲೆ ಕಡಿಮೆಯಾಯಿತು, ಪುಸ್ತಕಗಳ ಬೇಡಿಕೆ ಹೆಚ್ಚಾಯಿತು, ಬೆಲೆ ಕಡಿಮೆ ಇರುವುದರಿಂದ ಬೇಡಿಕೆ ಹೆಚ್ಚಾಯಿತು, ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟ ಮತ್ತು ಸುಂದರವಾಗಿತ್ತು, ಓದುಗರಿಗೆ ಸುಲಭವಾಗಿ ಪುಸ್ತಕಗಳು ದೊರೆತವು, ಹೀಗೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಇಲ್ಲಿ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೋ. ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾರ್ಕ್, ಡಾಂಟೆ, ಬೊಕಾಸಿಯೋ, ಜಾನ್ ಕ್ಯಾಲ್ವಿನ್, ಸರ್ವಾಂಟೆ, ವಿಲಿಯಂ ಶೇಕ್ಸ್ಪಿಯರ್. ವಿದ್ಯಾರ್ಥಿಗಳು ನೀವು ಮೂರನೇ ಕೂಡ ಬರೀಬೋದು. ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ನಾಟಕಕಾರ. ಅಂದರೆ ಕಾಳಿದಾಸನಂತೆ ಒಬ್ಬ ಶ್ರೇಷ್ಠ ನಾಟಕಕಾರ ಆಗಿದ್ದ. ಯಾರು ಅಂದರೆ ವಿಲಿಯಂ ಶೇಕ್ಸ್ಪಿಯರ್. ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು? ಕೋಪರ್ನಿಕಸ್, ಕೆಪ್ಲರ್, ಗೆಲಿಲಿಯೋ, ಸರ್ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆ. ಇಲ್ಲಿ ವಿದ್ಯಾರ್ಥಿಗಳು ಇಬ್ಬರನ್ನು ಕೂಡ ಬರೀಬೋದು. ಪ್ರತಿ ಸುಧಾರಣೆ ಎಂದರೇನು? ಉತ್ತರವನ್ನು ನೋಡೋಣ. ಕ್ಯಾಥೋಲಿಕ್ ಚರ್ಚ್ ತನ್ನ ಆಂತರಿಕ ಸುಧಾರಣೆಗಾಗಿ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಮಾರ್ಕೋ ಪೋಲೋ ಯಾರು? ಉತ್ತರವನ್ನು ನೋಡೋಣ. ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದವನೇ ಮಾರ್ಕೋಫೋಲೋ. ಯಾರಂದರೆ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದವನೇ ಮಾರ್ಕೋಫೋಲೋ. ಕೋಪರ್ನಿಕಸ್ ಸಂಶೋಧನೆಗಳನ್ನು ತಿಳಿಸಿ. ಈ ಕೋಪರ್ನಿಕಸ್ ಮಾಡಿರ್ತಕ್ಕಂಥ ಸಂಶೋಧನೆ ಏನಂತ ನೋಡೋದಾದರೆ,
ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಎಂದು ಕೋಪರ್ನಿಕಸ್ ಹೇಳಿದನು. ಅಂದರೆ ಸೂರ್ಯ ಮಧ್ಯದಲ್ಲಿದ್ದಾನೆ, ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ ತಿಳ್ಕೊಂಡು ಕೋಪರ್ನಿಕಸ್ ಹೇಳ್ತಾನೆ. ಮೂರನೇ ಮುಖ್ಯ ಪ್ರಶ್ನೆ, ಚರ್ಚಿಸಿರಿ ಚರ್ಚಿಸಿರಿ ಪುನರುಜ್ಜೀವನ ಚಳುವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ. ನೋಡಿ ಉತ್ತರವನ್ನು ನೋಡೋಣ. ಪುನರುಜ್ಜೀವನದಲ್ಲಿ ಕಲೆಗೆ ನೀಡಿದ ಕೊಡುಗೆಗಳು, ಲಿಯೋನಾರ್ಡೋ ದ ವಿಂಚಿಯ ವರ್ಣಚಿತ್ರಗಳು, ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಫರ್ ಮತ್ತು ಮೋನಾಲಿಸಾ, ಇವು ಲಿಯೋನಾರ್ಡೋ ದ ವಿಂಚಿಯ ವರ್ಣಚಿತ್ರಗಳು. ನೆಕ್ಸ್ಟು ಮೈಕೆಲ್ ಆಂಜೆಲೋನ ವರ್ಣಚಿತ್ರ ಮೋಸೆಸ್, ಮೈಕೆಲ್ ಆಂಜೆಲೋನ ವರ್ಣಚಿತ್ರ ಮೋಸೆಸ್, ಇವರು ಕಲೆಗೆ ನೀಡಿರ್ತಕ್ಕಂಥ ಒಂದಿಷ್ಟು ಕೊಡುಗೆಗಳು. ನೆಕ್ಸ್ಟು ಪುನರುಜ್ಜೀವನದಲ್ಲಿ ಅಂದರೆ ಪುನರುಜ್ಜೀವನ ಕಾಲಾವಧಿಯಲ್ಲಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ನೋಡೋಣ. ಡಾಂಟೆನ ಕೃತಿ ದ ಡಿವೈನ್ ಕಾಮಿಡಿ, ಅಂದರೆ ಡಾಂಟೆ ಅನ್ನೋ ಕವಿ ದ ಡಿವೈನ್ ಕಾಮಿಡಿ ಅನ್ನೋ ಕೃತಿಯನ್ನು ಬರೀತಾನೆ. ಬೊಕಾಸಿಯೋನ ಕೃತಿ ಡೆಕ್ ಮೆರಾನ್, ಸಾರ್ವೆಂಟ್ ಆ ಸಾರ್ವೆಂಟನ ಕೃತಿ ಡಾನ್ ಕ್ವಿಹೋಟೆ ಅಂತ, ವಿಲಿಯಂ ಶೇಕ್ಸ್ಪಿಯರ್ನ ಕೃತಿಗಳು ಜೂಲಿಯಸ್ ಸೀಸರ್ ಅನ್ನೋ ಕೃತಿಯನ್ನು ಬರೆದಿದ್ದಾರೆ, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬೆತ್, ಈ ಕೃತಿಗಳನ್ನು ಶೇಕ್ಸ್ಪಿಯರ್ ಬರೆದಿದ್ದಾರೆ. ನೆಕ್ಸ್ಟು ಪುನರುಜ್ಜೀವನದಲ್ಲಿ ಅಂದರೆ ಪುನರುಜ್ಜೀವನ ಕಾಲಾವಧಿಯಲ್ಲಿ ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳನ್ನು ನೋಡೋದಾದರೆ ಕೋಪರ್ನಿಕಸ್ ಏನು ಹೇಳ್ತಾನಂದರೆ, ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಹೇಳಿದನು. ಗೆಲಿಲಿಯೋ ದೂರದರ್ಶಕ ಯಂತ್ರ ಕಂಡುಹಿಡಿದನು. ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣ ಬಲ ಕಂಡುಹಿಡಿದನು. ಅಂದರೆ ಈ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತ ತಿಳ್ಕೊಂಡು ಹೇಳಿಕೊಟ್ಟವರೇ ಯಾರು ಅಂದರೆ ಸರ್ ಐಸಾಕ್ ನ್ಯೂಟನ್. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಕಂಡುಹಿಡಿದನು. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು? ಉತ್ತರವನ್ನು ನೋಡೋಣ. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರ, ಇವನು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದನು. ಇವನು ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು. ರೋಮ್ ಪೋಪರ ಜೀವನ ಶೈಲಿ ಗಮನಿಸಿದನು. ಅಂದರೆ ರೋಮಿನಲ್ಲಿರ್ತಕ್ಕಂಥ ಆ ಪೋಪರು ಹಾಗೆ ಪಾದ್ರಿಗಳ ಒಂದು ವಿಲಾಸಿಮೆಯ ಜೀವನ ಏನು ಮಾಡ್ತಿದ್ದಲ್ಲ ಅದನ್ನು ಗಮನಿಸಿದ. ಯಾರು? ಮಾರ್ಟಿನ್ ಲೂಥರ್. ರೋಮ್ ಪೋಪರ ವಿರುದ್ಧ ತಿರುಗಿ ಬಿದ್ದನು. ಪಾಪ ಕ್ಷಮಾಪಣ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು. ನೋಡಿ, ಪಾಪ ಕ್ಷಮಾಪಣ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು. ಇವನು ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದನು. ಬೈಬಲ್ ಜನಸಾಮಾನ್ಯರಿಗೆ ದೊರೆಯಿತು. ಇವನು ಚರ್ಚಿನ ಧಾರ್ಮಿಕ ಸೇವೆಗಳನ್ನು ಲ್ಯಾಟಿನ್ ಬದಲು ಜರ್ಮನಿ ಭಾಷೆ ಬಳಸಲಾರಂಭಿಸಿದನು. ಮಾರ್ಟಿನ್ ಲೂಥರ್ ಚರ್ಚಿನ ಧಾರ್ಮಿಕ ಸೇವೆಗಳನ್ನು ಲ್ಯಾಟಿನ್ ಭಾಷೆಯ ಬದಲು ಜರ್ಮನಿ ಭಾಷೆ ಬಳಸಲಾರಂಭಿಸಿದನು. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ. ಉತ್ತರವನ್ನು ನೋಡೋಣ. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ವಾಣಿಜ್ಯದ ವಿಸ್ತರಣೆ, ಯುರೋಪಿಯನ್ನರು ಹೊಸ ವಾಣಿಜ್ಯ ವಸಾಹತುಗಳನ್ನು ಹೊಂದಿದರು. ಏಷ್ಯಾದ ಸರಕುಗಳಿಂದ ಯುರೋಪಿನ ಮಾರುಕಟ್ಟೆಗಳು ವ್ಯಾಪಕವಾದವು. ವ್ಯಾಪಾರದ ಲಾಭ ಯುರೋಪ್ ಸೇರಿತು. ಗುಲಾಮರ ವ್ಯಾಪಾರ ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಮತ್ತು ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಲಾಯಿತು. ಗುಲಾಮರ ವ್ಯಾಪಾರ ಪ್ರಾರಂಭವಾಯಿತು. ಅಂದರೆ ಯಾರು ಗುಲಾಮರಾಗಿರ್ತಲ್ಲ ಆ ಗುಲಾಮರನ್ನ ಏನು ಮಾಡ್ತಿದ್ರು ಅಂದರೆ ಒಬ್ಬರು ಮಾರಾಟ ಮಾಡಿದರೆ ಮತ್ತೊಬ್ಬರು ಅದನ್ನು ಖರೀದಿ ಮಾಡ್ತಾಯಿದ್ರು. ಆ ರೀತಿಯಾಗಿ ಗುಲಾಮರ ವ್ಯಾಪಾರ ಪ್ರಾರಂಭವಾಯಿತು. ಕ್ರಿಶ್ಚಿಯನ್ ತತ್ವಗಳ ಪ್ರಚಾರ ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ ತತ್ವಗಳ ಪ್ರಚಾರವಾಯಿತು. ನೆಕ್ಸ್ಟು ರಾಜಕೀಯ ಪರಿಣಾಮ ನೋಡೋಣ. ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು. ಯುರೋಪಿಯನ್ನರು ವಿವಿಧ ಖಂಡಗಳಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದರು. ಮುಖ್ಯವಾಗಿ ಇವರು ಅಮೇರಿಕಾ, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಯುರೋಪಿಯನ್ ಏನು ಮಾಡ್ತಾರೆ ಅಂದರೆ
ತಮ್ಮ ವಸಾಹತುಗಳನ್ನು ಹೊಂತಾರೆ. ಯುರೋಪಿಯನ್ನರು ವಿವಿಧ ಖಂಡಗಳಲ್ಲಿ ಅಂದರೆ ಮುಖ್ಯವಾಗಿ ಅಮೇರಿಕಾ, ಆಫ್ರಿಕಾ ಹಾಗೆ ಏಷ್ಯಾ ಖಂಡಗಳಲ್ಲಿ ತಮ್ಮ ವಸಾಹತುಗಳನ್ನು ಹೊಂತಾರೆ. ಇವೆಲ್ಲವೂ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು.